ಹಲೋ ಎವ್ರಿವಾನ್, ಇವತ್ತು ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್, ಹಸಿಮೆಣಸಿನ್ಕಾಯಿ ನಾವು ಒಂದು ಹಾರ್ ತೊಗೊಂಡಿದ್ದೀವಿ ಮೀಡಿಯಮ್ ಸೈಜಲ್ಲಿ, ಈರುಳ್ಳಿ ಒಂದು 5 ತೊಗೊಂಡಿದ್ದೀವಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಟೊಮ್ಯಾಟೊ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಅರಿಶಿನ ಮತ್ತು ಉಪ್ಪು ಟೇಸ್ಟ್ಗೆ. ಆ್ಯಂಡ್ ಸ್ವಲ್ಪ ಹುಣಸೆ ಹಣ್ಣನ್ನು ನಾವು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀವಿ. ಇದೊಂದು 10 ಮಿನಿಟ್ ಸೋಕ್ ಮಾಡಿ ನೀವು ಇಡಬೇಕು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂತಿದ್ದೀವಿ. ಈರುಳ್ಳಿ ಜಾಸ್ತಿ ಇರೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಂತೀವಿ. ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀವಿ, ಜೊತೆಗೆ ಜೀರಿಗೆ, ನೋಡಿ ಹೀಗೆ ಚಿತ ಚಿತ ಅಂತ ಹೊಂದಬೇಕು. ಈಗ ಕಡಲೆಬೀಜ ಹಾಕ್ಕೊತೀವಿ, ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕಡಲೆಬೀಜನ, ಮೆತ್ ಮೆತ್ತಗಿದ್ರೆ ತಿನ್ನೋದು ಚೆನ್ನಾಗಿರೋದಿಲ್ಲ. ಕಡಲೆಬೇಳೆ ಹಾಕ್ಕೊತಿದ್ದೀವಿ, ಮತ್ತು ಉದ್ದಿನ ಬೇಳೆ, ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಸಾರಿ, ಇವಾಗ ಪಲಾವ್ ಎಲ್ಲ ಹಾಕ್ಕೊತಿದ್ದೀವಿ, ಆಗಲೇ ನಾನು ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಿಲ್ಲ. ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೆರಡು, ಈಗ ಕರಿಬೇವು ಸೊಪ್ಪು ಹಾಕ್ತಿದ್ದೀವಿ. ನಾವು ಪಲಾವ್ ಎಲ್ಲ ಏನಕ್ಕೆ ಹಾಕಿದ್ವಿ ಅಂದರೆ ಸ್ವಲ್ಪ ಟೇಸ್ಟ್ಗೆ. ಈಗ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀವಿ, ಈಗ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ತಿದ್ದೀವಿ, ಅದು ಖಾರ ಬಿಟ್ಕೊಳುತ್ತೆ, ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿ ಹಾಕ್ಕೊತೀವಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀವಿ, ನಿಮ್ಮ ಟೇಸ್ಟ್ಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ಈರುಳ್ಳಿ ಬೇಗ ಬೇಯುತ್ತೆ ಉಪ್ಪು ಹಾಕ್ಕೊಟ್ರೆ. ಇದು ಚೆನ್ನಾಗಿ ಫ್ರೈ ಆಗಿದೆ, ಈಗ ಟೊಮೆಟೊ ಹಾಕ್ಕೊತೀವಿ, ಚೆನ್ನಾಗಿ ಬೆಂದಿದೆ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕ ನೀವು ಬೇಯಿಸ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಒಂಚೂರೇ ಚೂರು ಅರಶಿನ ಹಾಕ್ಕೊತೀವಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ, ಚೆನ್ನಾಗಿ ಬೆಂದಿದೆ. ಈಗ ಈ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚ್ಕೊಂಡಿದ್ದೀವಿ, ಈಗ ಇದಕ್ಕೆ ಹಾಕ್ತೀವಿ. ಇದು ಸ್ವಲ್ಪ ಹಾಕ್ಬಿಟ್ಟು ಮತ್ತು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಚೆನ್ನಾಗಿ ಕುದಿತಿದೆ. ಈಗ 1-2 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು, ಹುಣಸೆ ಹಣ್ಣು ರೆಡಿ ಆಗುತ್ತೆ. ಈಗ ಇದು ಚೆನ್ನಾಗಿ ಬೆಂದಿದೆ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ವಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಂದಿತ್ತು. ಚಿತ್ರಾನ್ನ ಗೊಜ್ಜು ರೆಡಿ ಇದೆ. ನಮ್ಮ ರೆಸಿಪಿ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.